ಕೇಂದ್ರ ಸರ್ಕಾರ ಈಗಷ್ಟೇ ಸಿಬಿಎಸ್ಇ 12ನೇ ಕ್ಲಾಸ್ನ ಎಕ್ಸಾಮ್ ಅನ್ನು ರದ್ದುಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅದನ್ನು ಘೋಷಿಸಿದ್ದಾರೆ. ಈಗಷ್ಟೇ ಬರುತ್ತಿರುವ ಇನ್ನೊಂದು ಮಾಹಿತಿಯ ಪ್ರಕಾರ ಪಠ್ಯ ಚಟುವಟಿಕೆ ಪಠ್ಯದಲ್ಲಿರುವಂತಹ ಮಕ್ಕಳ ಪರೀಕ್ಷೆಯನ್ನು ಕೂಡ ರದ್ದು ಮಾಡಲಾಗಿದೆ. ಕೊಡ್ತಿಲ್ಲ ಅನ್ನೋದು ಜನರ ಮನಸ್ಸಲ್ಲಿ ಉಳಿಯುತ್ತಲ್ವಾ ಸರ್? ಏನು ಉಳಿಯುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನಮ್ ಜನರ ಕೋಪ ಕ್ಷಣಿಕ ಅಂತ ಅವ್ರಿಗೆ ಗೊತ್ತಿದೆ ರಾಜಕಾರಣಿಗಳು ಚೆನ್ನಾಗಿ. ಅದೇ ಬಂಡವಾಳ, ಅದೇ ಅವ್ರಿಗೆ ಬಂಡವಾಳ ಅಷ್ಟೇ. ಈಗೇನಾರು ಈ ವ್ಯಾಕ್ಸಿನ್ ಆಗ 6 ತಿಂಗಳಿಗೆ ಎಲೆಕ್ಷನ್ ಇದ್ದಿದ್ರೆ ಅಯ್ಯೋ ಇಲ್ಲ, ಬರಿಗೈಯಲ್ಲಿ ಭೂಮಿಯನ್ನ ಬಗೆದಾದರೂ ಸರಿ ತಂದು ಬಿಡುತ್ತೇವೆ ಅಂತ ತಂದು ಕೊಟ್ಬಿಡೋರು. ಎಲೆಕ್ಷನ್ ನಿಲ್ಲ, ಅವರೆಲ್ಲ ನಾವೇ ಕೊಡುತ್ತೇವೆ ಅಂದ್ಬಿಟ್ಟು ಪಾಪ ಎಂಎಲ್ಎ ಗಳೆಲ್ಲ ಓಡೋಗ್ಬಿಡೋರು. ಅಥವಾ ಎಂಎಲ್ಎ ಕಂಟೆಸ್ಟ್ ಮಾಡೋರು ಎಲ್ಲ ಓಡೋಗ್ಬಿಡೋರು. ಇಲ್ವಲ್ಲ, 2 ವರ್ಷ ಇದೆಯಲ್ಲ, ನಾವ್ ಹೆಂಗಿದ್ರು ಮರ್ತ್ಕತೀವಿ. ಅದಕ್ಕೆ ಆರಾಮಾಗಿದ್ದಾರೆ ಅವ್ರು. ಇಲ್ವಾ, ರಾಜ್ಯ ಸರ್ಕಾರದವ್ರು ಲೆಕ್ಕ ಕೊಡಿ, ನಾವು ಖರೀದಿ ಮಾಡಿದ್ ಇಷ್ಟೇನಾ? ಹಾಗ ನಿಮ್ಮ ಖರೀದಿ ಪ್ರಕ್ರಿಯೆ ಹಣೆ ಬರಹ ಏನು? ಗ್ಲೋಬಲ್ ಟೆಂಡರ್ ಅಂತ ಹಾಕಿಬಿಟ್ಟು ಪಬ್ಲಿಸಿಟಿ ತಗೊಂಬಿಟ್ರೆ ಆಗೋಯ್ತಾ? ಕೇಂದ್ರದಿಂದ ಇಷ್ಟೇ ಬರೋದಾದ್ರೆ ನಮಗೆ ಮುಗಿಯೋದು ಯಾವತ್ತು, ಬರೋದು ಯಾವತ್ತು? ಅಲ್ಲಿವರೆಗೂ ನಾನು ಹಂಗಾದ್ರೆ ಅನ್ಲಾಕ್ ಅಲ್ಲಿ ಇರ್ಲಾ, ಲಾಕ್ ಅಲ್ಲಿ ಇರ್ಲಾ? ನೀವೇನೋ ಅನ್ಲಾಕ್ ಅನ್ಬಿಡ್ತೀರಿ, ನಾನು ಬರ್ಲಾ ಬ್ಯಾಡ್ವಾ? ಅಂದ್ರೆ ಯಾವ ಎಷ್ಟು ಮಟ್ಟದಲ್ಲಿ ಹಂತಂತವಾಗಿ ಮಾಡಬೇಕಾ, ಯಾವ ರೀತಿ ನಡಿಬೇಕು ಅನ್ನೋದ್ ಇದೆ. ಒಮ್ಮೆಲೆ ಮಾಡಂತ ಅದೆಲ್ಲ ಅವನಿಗೂ ಗೊತ್ತು. ಒಮ್ಮೆಲೆ ಮಾಡಿದ್ರು, ಒಮ್ಮೆಲೆ ಮಾಡಿದ್ರೆ ಕಪ್ಪ ಕಪ್ಪಳ ಕೊಡಿಯತ್ತೆ ಕರೋನಾ ನಿಮ್ಗೆ ಅಷ್ಟೇ, ಹಲ್ಲೆಲ್ಲ ಉದುರಿಸುತ್ತೆ ಕೆಳಕ್ ವಾಪಸ್ಸು. ತಜ್ಞರ ಪ್ರಕಾರ ಎಲ್ಲ ಅವನಿಗೂ ಗೊತ್ತದು, ಅನ್ಲಾಕ್ ಅನ್ನೋ ಏಕದಮ್ ಮಾಡಕ್ ಬರಲ್ಲ ಅನ್ನಕ್ಕದು. ಅದೇನು ಕುಕ್ಕರ್ ಮೂರು ಸರಿ ವಿಷಲ್ ಚೊಯ್? ಹೌದಾ, ಹೆಂಗೆ ಹೆಂಗದು ವಿಷಲ್ ಚೊಯ್ 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 ಅಂತ ತೆಗೆದ್ಬಿಟ್ಟು ಅನ್ನ ಹಾಕಳಕ್ಕೆ? ತಿಳ್ಕಂಡು ದಿನ ಸಾಯೋ ಬದಲು ಗಾಬರಿನಲ್ಲಿ ಅಯ್ಯೋ ಬಂದಿದ್ದೀನ ಬಂದ್ಕೊಂಡೋಗ್ಲಿ ಬಿಡು ಹತ್ಲ ಕಡೆಗೆ ಅಂತ ಸುಮ್ಮನಾಗದ್ ಬೇಡ್ರೇನಪ್ಪ? ಲೆಗ್ ಅಯ್ಯಿ ಬುಕ್ ಎಲ್ಲ ಇದೆಯಲ್ಲ, ಅದೆಲ್ಲ ಓದ್ ಬೇಜಾರು ಮಾಡ್ಕೊಳ್ಳೋ ಬದಲು ಓದ್ದೆ ಇದ್ರೆ ನಂತರ ನೆಮ್ಮದಿಯಾಗಿರ್ಬೋದಾ? ಬಿಟ್ಟು ಸಾರ್ ಹಂಗೆ ತಿಳ್ಕೊಂಡ್ರೆ ತಾನೇ ಪ್ರಾಬ್ಲಮ್. ಹಾಳಾಗೋಲಿ ಬಿಡತ್ಲ ಕಡೆಗೆ ಯಾವತ್ತ ಬಂದಿದ್ದೀನ ಬರುತ್ತೆ ಸಾಯೋದಿನ ಸಾಯಣ ಅಂತ ಮಾಡ್ಬಿಡ್ಬೇಕು. ಇದೇನ್ರಿ ದಿನಕ್ಕೆ 11 ಹೇಳ ಬರ್ತಿದ್ರಲ್ಲಿ ಯಾವನು ಗೊತ್ತಾಗತ್ತಿದ್ರು. ಅದು ಆಟ್ರಿಕ್ಷಾನಲ್ಲಿ 7 ದಿನ ಕರ್ಕೊಂಬಂದಿದ್ದಂತೆ. ಯಾಕೆ ಯಾವೊಂದು ಅವಾರ್ಡ್ ಕೊಡ್ಬೇಕಪ್ಪ ಆಟ್ರಿಕ್ಷಾ ಕಂಪನಿನವರು? ಏನಂತ ಸರ್, ನಮ್ಮ ಆಟೋ ಎಷ್ಟು ಜನರನ್ನು ಬೇಕಾದರೂ ಕರೆದುಕೊಂಡು ಹೋಗಬಹುದು. ಮೆಗಾ ಆಟೋ ಅಂತ ಒಂದು ಅವಾರ್ಡ್ ಕೊಡ್ರಿ ಅವ್ರು. ಎಂತ ತೋರಿಸಿದ್ರು ಅದ್ರೊಳಕ್ಕೆ? ಹ್ಮ್ ಸರಿ.